ಸರ್ವಸ್ವ, ನೀವೇ ನನ್ನ ಪಾಲಿನ ದೇವರಂತ ಪ್ರಮಾಣ ಮಾಡಿ ಈಗ ಯಾವನ ಒಬ್ಬ ಕೆಂಪುಗಿರ ದಂಡ ಸಿಕ್ಕದ ಅಂತ ಹೇಳಿ ನನ್ನನ್ನೇ ಮರೆಯೋದ? ನಿಮ್ಮ ಮಾತು ನಂಬೇಡಿ, ಏನ್ ಹೇಳ್ತಿರೋದೆಲ್ಲ ಸುಳ್ಳು. ಅದೇ ಮನೆ ನನ್ನ ಪುತ್ರ ಹುಡುಗಿ ಬಾಯಿ ಹಾಲ್ ಮಾಡಕ್ ಬಂದಿದ್ಯಲ್ಲ, ನಾನ್ ನಿಂಗೇನಪ್ಪ ದ್ರೋಹ ಮಾಡಿದೀವಿ? ಏನಲ್ಲೋ ಅಯೋಗ್ಯ, ಈ ಆಂಜನೇಯ ಪ್ರಸಾದದಲ್ಲಿ ಯಾರು ಅನ್ಕೊಂಡಿದೀಯ? ಇಷ್ಟ ದರದ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತ ಹೊರಟಿದೀಯ ರಾಸ್ಕಲ್? ಇವನಿಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲಪ್ಪ. ಯು ಬೆಟರ್ ಗೋ. ಮರ್ಯಾದೆಯಾಗಿ ನಿಂದ ಹೊರಟೋಗ್ತೀಯ ಅವನ್, ಇಲ್ಲ ನಿನ್ ಜೀವ ಸಹಿತ ಸಮಾಧಿ ಮಾಡ್ಬಿಡ್ಲ ಅವನ್. ಇದು ಮಂಗಳ ಕಾರ್ಯ ನಡೆಯೋ ಸ್ಥಳ, ಇಲ್ಲಿ ಹೊರಟಾಟ ಬರಬೇಕು ನಡೆದು. ಮಿಸ್ಟರ್, ನಾನ್ ಮದುವೆಯಾಗುವ ಹುಡುಗಿ ಮೇಲೆ ಈಗಲೂ ಕಳಂಕ ಹೊರಿಸ್ತಾ ಇದೆಯಲ್ಲ, ಇದಕ್ಕೆ ಯಾರು ನೀವು ಚಿತಾವಣೆ ಮಾಡಿದ್ದು? ಯಾವ ನನ್ನ ದುಡ್ಡು ಕೊಟ್ಟಿದ್ದು? ನನಗಾಗ್ತಿರೋ ಅನ್ಯಾಯ ತಡೆಯೋಕೆ ನನಗೆ ಯಾವ ಯಾಕ್ರಿ ದುಡ್ಡು ಕೊಡಬೇಕು? ಶಿ ಇಸ್ ಮೈ ಲವರ್, ಐ ಆಮ್ ಗೋಯಿಂಗ್ ಟು ಮ್ಯಾರಿ ಹರ್. ಸಾವಿರ ಜನ ಅಂತ ಬಂದ್ರು ನಾನು ಅವ್ರು ಮದುವೆ ಆಗಿ ಬಿಡೋಲ್ಲ. ಡೋಂಟ್ ಶೌಟ್. ಇವಳೇ ನಿನ್ ಲವರ್ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೇನ್ ಸಾಕ್ಷಿ? ಸಾಕ್ಷಿ? ನೀ ನನ್ನ ಸಾಕ್ಷಿ ಕೇಳ್ತಾ ಇದೀಯಾ? ನೋಡು, ಗೋವಾದಲ್ಲಿ ತೆಗೆದಿದ್ದು, ಇದು ಬೀಚ್ ನಲ್ಲಿ ತೆಗೆದಿದ್ದು, ಇದು ನಾವಿಬ್ರು ಹೋಟೆಲ್ ರೂಮ್ ನಲ್ಲಿರುವ ತೆಗೆದಿದ್ದು. ಸಾಕ ಸಾಕ್ಷಿ, ಇನ್ನು ಬೇಕಾ? ನಿಮ್ಗೇನು ಗೊತ್ತಿಲ್ಲಮ್ಮ. ನೀನ ಇಂತ ದ್ರೋಹ ಮಾಡ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ನೀನೇ ನನ್ನ ಸರ್ವಸ್ವ, ನನ್ನ ಜೀವ ಅಂತ ತಿಳ್ಕೊಂಡಿದ್ದೆ, ನಿನ್ಮೇ ನನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ಗೇನು ಗೊತ್ತಿಲ್ಲ ಸುಪ್ಪು, ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿದು? ನಮ್ ತಾತ ನನ್ ಮೂರ್ ಜನ ಹುಡುಗಿರು ತೋರಿಸಿದ್ರು, ಅವ್ರನ್ನೆಲ್ಲ ಬೇಡ ಅಂತ ನಾನು ನಿನ್ನೆ ನಂಬೆ. ನೀ ನನ್ಗೆ ಎಂತ ದ್ರೋಹ ಮಾಡ್ಬಿಟ್ಟೆ ಸುಬ್ಬು. ಈ ಕಾಲದಲ್ಲಿ ಒಂದು ಮದುವೆ ಹಾಳು ಮಾಡಕ್ಕೆ ಸಾವಿರ ಜನ ಕಾದಿರ್ತಾರೆ. ನೋಡು, ನಿನ್ ಯಾರ ಮಾತು ನಂಬಬೇಡ. ನೋಡ, ನೀನ್ ಈ ಹುಡುಗಿಗೆ ತಾಳಿ ಕಟ್ಟೋವರೆಗೂ ನಾವಿಬ್ರು ಈ ಹಸೆ ಮನೆ ಬಿಟ್ಟು ಹೇಳಲ್ಲ. ಎರಡು ಜೊತೆ ನೀವೇ ತಾಳಿ ಕಟ್ಕೊಳ್ಳಿ, ನಾನು ಈ ನರ್ತಕತೆ ಹಣ್ಣಿನ ಮದುವೆ ಮಾಡ್ಕೊಳಲ್ಲ. ಮಿಸ್ಟರ್ ಸುಬ್ರಾವ್, ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ನ ತಂಗಿ ನನ್ನ ನರ್ತಕೆಟ್ಟವಳು ಅಂದ್ರೆ ಮಾತ್ರ ನಾ ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಇಂತ ಹುಡುಗಿ ತಾಳಿ ಕಟ್ಟು ಅಂತ ಹೇಳಿದ್ರೆ ನೀವು ಕಟ್ತೀರಾ? ಮಿಸ್ಟರ್ ಸುಬ್ರಾವ್, ಇದು ಬರೀ ನನ್ನ ಮಗಳ ಮಾನದ ಪ್ರಶ್ನೆ ಅಲ್ಲ, ಎಷ್ಟೋ ವರ್ಷದಿಂದ ಈ ಊರಿನಲ್ಲಿ ಮರ್ಯಾದೆ ಭಾರತವು ನನ್ನ ಗೌರವದ ಪ್ರಶ್ನೆ. ಇಂತಹ ನಕಲಿ ಫೋಟೋಗಳನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೃಷ್ಟಿ ಮಾಡಬಹುದು. ಈ ಫೋಟೋ ನೋಡ್ರಿ, ಈ ಕಣ್ಣು ನೋಡ್ರಿ, ಮುಖ ನೋಡ್ರಿ, ಇದು ಮಗಳೇನಂದ್ರೆ ಇರಬಹುದು. ಯಾರ್ದೋ ಮೈಗೆ ಯಾರ್ದೋ ಮುಖನ ಹೊಂದಿಸಿ ಹೀಗೆ ಮಾಡಬಹುದು? ಅದು ಹೇಗ್ರಿ ಸಾಧ್ಯ? ಇದು ನೀವು ಹೇಳೋ ತರ ನಕಲಿ ಫೋಟೋ ಅಲ್ಲ, ಒರಿಜಿನಲ್. ಇದರಲ್ಲಿರೋದು ನಾವಿಬ್ರೇ. ದಿಕ್ಕು ನನಗೆ ಗೊತ್ತು, ಇದು ನೀನು ಕೈಚರಕ. ಕೈಚರಕ ಅಂತ ಹೇಗ್ ಗೊತ್ತು? ಈ ರೀತಿ ಫೋಟೋ ತೆಗೆಯಕ್ಕೆ ಸಾಧ್ಯ ಅಂತ ಹೇಗ್ ಗೊತ್ತು? ನೀವು ಯಾವತ್ತಾದ್ರೂ ಇಂತ ಕೆಲಸ ಮಾಡಿದ್ರ? ಯಾವ್ದಾದ್ರು ಹುಡುಗಿ ಈ ರೀತಿ ಅನ್ಯಾಯ ಮಾಡಿದ್ರ ಹೇಳಿ. ಅಯ್ಯೋ ಸ್ಯಾರ್, ನನ್ನ ಗುಸೆ ಮೇಲೆ ಕಣಕ ಓಡಿಸ್ತಾ ಇದ್ದೀಯಾ. ನಿನ್ನ ಮುಖ ನೋಡಿದ್ರೆ ಒಳ್ಳೆ ಹನಾಲ್ಕೋರ ಅಪ್ಪ ಕೊಲೆ ತರ ಕಾಣಿಸ್ತಾ ಇದ್ಯಾ. ಅವ್ರು ನೋಡಿ ನಿನ್ ಲವ್ ಅರ್ನ? ಇದಕ್ಕೆ ಏನಾಗಿದೆ ಸಾಕ್ಷಿ? ಸಾಕ್ಷಿ? ನೀವು ನನ್ನ ಸಾಕ್ಷಿ ಕೇಳ್ತಾ ಇದ್ರ? ನೋಡ್ರಿ, ಇದು ಗೋವಾದ ತಗ್ಗಿದ್ದು, ಇದು ಬೀಚ್ ನಲ್ಲಿ ತಗ್ಗಿದ್ದು, ಇದು ನಾವಿಬ್ರು ಹೋಟೆಲ್ ರೂಮ್ ನಲ್ಲಿರುವ ತಗ್ಗಿದ್ದು. ಸಾಕಾ ಸಾಕ್ಷಿ, ಇನ್ನು ಬೇಕ? ನೀನ್ ನನ್ ನಂಬಿಸಿ ಹೀಗ್ ದ್ರೋಹ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿನ್ನ ಕೊಡಬೇಕ, ನಮ್ಮ ಅಪ್ಪನ್ನು ನಾನು ನಿಷ್ಠೂರ ಮಾಡ್ಕೊಂಡಲ್ಲಿ. ಮಾತಾಡಿ ಸರ್, ಇದು ಕಲಿಯುಗ, ಮಾಡಿದ ಪಾಪಕ್ಕೆ ನರಕ ಬೇಕಾಗಿಲ್ಲ, ಎಲ್ಲ ಇಲ್ಲೇ ಅನುಭವಿಸ್ಬೇಕು. ಹೇಳಿ, ನಿಜ ಹೇಳಿ ಅಪ್ಪ. ಹಾಗಾದ್ರೆ ನನ್ನ ಮದುವೆಯಲ್ಲಿ ನಾವು ನೋಡಿದ ಲಕ್ಷ್ಮೀ ಫೋಟೋನು ಹೀಗೆ ಯಾಕೆ ಆಗಿರಬಾರ್ದು? ಆಗಿರ್ಬಾರ್ದಲ್ಲ ಮಿಸ್ಟರ್ ಪವನ್. ಆಗಿದೆ, ಆಗಿರೋದೇ ಹಾಗೆ. ಹೇಳಪ್ಪ, ನಿಜ ಏನು ಹೇಳಪ್ಪ. ಹೌದೇನ್ರಿ? ಹೇಳ್ರಿ, ನಿಜ ಹೇಳ್ರಿ ಅಪ್ಪ. ಹೇಳಪ್ಪ, ನಿಜ ಹೇಳಪ್ಪ. ಇವರು ತಲೆ ತೆಗೆಸ್ಕೊಂಡು ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ಲ ಇವ್ರ ಯೋಗ್ಯತೆ ಏನು ಅಂತ. ಮಿಸ್ಟರ್ ಪವನ್, ಅವತ್ತು ಇವರ ತಾನೇ ನಿಮ್ಮ ಮದುವೆ ನಿಲ್ಸಿದ್ದು. ಇವರು ಮಗನ್ಗೆ 5,000 ರೂಪಾಯಿ ಕೊಟ್ಟು ಈ ತರ ಫೋಟೋ ತೆಗೆಸಿ ಅವತ್ತು ನಿಮ್ಮ ಮದುವೆ ಮುರಿದಿದ್ರು. ಇವತ್ತು ನಾನು ನಿಮಗೆ 10,000 ರೂಪಾಯಿ ಕೊಟ್ಟು ಅದೇ ಉಪಾಯ ಮಾಡಿ ಇವ್ರ ಮಗನ ಮದುವೆ ನಿಲ್ಲಿಸ್ತಾ ಇದ್ದೀನಿ. ಛೇ ಛೇ, ನೀನು ಒಬ್ಬ ಮನುಷ್ಯನ, ಹಣದಾಸೆಗೋಸ್ಕರ, ವರದಕ್ಷಿಣೆ ದುರಾಸೆಗೋಸ್ಕರ ನನ್ನ ಹಾಗೂ ನನ್ನ ನಂಬ್ಕೊಂಡಿದ್ದ ಲಕ್ಷ್ಮಿ ಬಾಳನ್ನೇ ನರಕ ಮಾಡಿದ್ಯಲ್ಲ, ನಿನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ತಪ್ಪಾಯ್ತು ಸುಬ್ರ, ತಪ್ಪಾಯ್ತು. ಎಲ್ಲರೆದ್ರಿಗೂ ಒಪ್ಕೋತಾ ಇದ್ರಿ ನಾನು ಅಪರಾಧಿ ಅಂತ. ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ, ನನ್ನ ಮಗಳಿಗೆ ಕೊಡಬೇಡಿ ಶಿಕ್ಷೆ. ಹ,
ಶಿಕ್ಷೆ ಕೊಟ್ರೆ ಮದುವೆ ಚಪ್ಪರದಲ್ಲಿ ತಣ್ಣೀರು ಸುರಿಸ್ತಾ ಎದೆ ಓಡ್ಕೊಂಡು ಪ್ರಾಣ ಬಿಟ್ಟ ಲಕ್ಷ್ಮೀ ತಾಯಿ ಮತ್ತೆ ಬದುಕಿ ಬರ್ತಾರ? ಅಥವಾ ಅನಾಥಿಯಾಗಿ ಬಾಳೋ ದಾರಿ ಕಾಣದೆ ದಿಕ್ಕೆ ತಳಿತಾರೋ ಲಕ್ಷ್ಮೀ ಬಾಳು ಸರಿ ಹೋಗುತ್ತಾ? ನಾವು ತಪ್ಪಿದಷ್ಟು ಅಂತ ಒಪ್ಕೋತೀವಿ, ನಿಮ್ ಕ್ಷಮಾಪಣೆ ಕೇಳ್ತೀವಿ. ದಯವಿಟ್ಟು ನನ್ನ ತಂಗಿಗೆ ತಾಳಿ ಕಟ್ಟಿ. ಅದು ಸಾಧ್ಯ ಇಲ್ಲ, ಬರೀ ಬಾಯಿ ಮಾತ್ರ ಕ್ಷಮಾಪಣೆಗೆಲ್ಲ ಮರಳು ಮುಟ್ಟಾಳಲ್ಲ ನಾನು. ಎಲ್ಲ ಇವನ ಅಪ್ಪ ಅಮ್ಮ ಮಗಳು ಮಗ ಎಲ್ಲ ತಪ್ಪಾಯ್ತು ಅಂತಿದ್ದಾರಲ್ಲ, ಇನ್ನು ಹೇಳು ನೀನ್ ಆಟ. ಎಲ್ರು ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಕೊಂಡ್ಬಿಟ್ರೆ ಲಕ್ಷ್ಮಿಗಾಗಿರೋ ಅನ್ಯಾಯ ಸರಿ ಹೋಗುತ್ತೇನೋ? ಮೊದ್ದು ಅವಳು ಬಾಳ ನೆಟ್ಕಾಬೇಕು. ಲಕ್ಷ್ಮಿ, ಲಕ್ಷ್ಮಿ ಎಲ್ಲಿದ್ದಾಳೆ? ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು ಅಂತ ನಾವು ಹೋಗವಳನ್ನ ಕೇಳ್ತೀನಿ. ಎಲ್ಲಿದ್ದಾಳೆ ಹೇಳಿ ಲಕ್ಷ್ಮಿ, ನಾವು ಹೋಗವಳನ್ನ ಕರ್ಕೊಂಡ್ಬರ್ತೀನಿ ಹೇಳಿ ಸುಬ್ಬು. ಒಂದ್ ನಿಮಿಷ, ಲಕ್ಷ್ಮಿ ಏನ್ ಮಾಡ್ತಿದ್ಯಾ? ನೀನ್ ಇರ್ಬೇಕಾದ ಜಾಗ ಇಲ್ಲನ, ಅಲ್ಲಿ ಬಾ. ಬೇಡಿ, ನಾನು ಇಲ್ಲಿ ಬಂದಿದ್ದು ನಿನ್ನ ಮದುವೆ ನೋಡೋಣ ಅಂತ. ನಿನ್ನ ಮದುವೆ ಅಲ್ಲ ಲಕ್ಷ್ಮಿ, ನಾನು ಇಲ್ಲಿ ಬಂದಿದ್ದೆ ನೀನು ದ್ರೋಹ ಮಾಡಿದ್ರು ಯಾರೋ ತಿಳ್ಕೊಳ್ಳೋಕೋಸ್ಕರ. ಈ ಮದುವೆ ಒಪ್ಪಿಕೊಂಡಿದ್ದೆ ನಿನ್ಗೋಸ್ಕರ. ಈಗ ಈ ಮದುವೆ ನಿಲ್ಸೋ ನಾಟಕ ಆಗಿದ್ದೆ ನಿನ್ಗಾಗಿರೋ ಅನ್ಯಾಯನ ಸರಿಪಡಿಸೋಕೋಸ್ಕರ. ಅದಕ್ಕೆ ನೀನ್ ಬರದೇ ಇದ್ರೆ ನಾನು ತಾಳಿನೇ ಕಟ್ಟಲ್ಲ ಅಂತ ಕಾಗ್ದ ಬರ್ತಿದ್ದು. ನನ್ನ ಬಲವಂತ ಮಾಡಬೇಡಿ, ನನ್ನ ತಾಯಿ ಸಾವು ಕಾರಣವಾದ ಈ ಮದುವೆಗೆ. ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ವಿಜಯಲಕ್ಷ್ಮಿ, ಈ ಮದುವೆ ನಿಂತು ಹೋಗಿದ್ರಿಂದ ತಾನೇ ನಿಮ್ ತಾಯಿ ಸತ್ತಿದ್ದು. ಈಗ ಅದೇ ಮದುವೆ ನಡೆದ್ರೆ ನಿಮ್ ತಾಯಿ ಆತ್ಮ ಖಂಡಿತ ಶಾಂತಿ ಸಿಗುತ್ತೆ. ನನ್ನ ಮಾತು ಕೇಳು ಸರಿ ವಿಜಯಲಕ್ಷ್ಮಿ, ನೀನು ಬೇಡವಾಗಿರೋ ಮದುವೆ ನನಗೂ ಬೇಡ. ಹಾಗಂದೇಡಿ, ನನ್ನಿಂದಾಗಿ ಇನ್ನೊಂದು ಹೆಣ್ಣು ಕಣ್ಣೀರು ಸುರಿಸೋ ಹಾಗೆ ಮಾಡಬೇಡಿ. ನಿಮಗೆ ನನ್ನ ನಿಜವಾದ ವಾತ್ಸಲ್ಯ ಇದ್ರೆ ರುಕ್ಮಿಣಿ ತಾಳಿ ಕಟ್ಟಿ. ಲಕ್ಷ್ಮಿ, ಅಮ್ಮ ತಾಯಿ ನಾನು ನಿನ್ ಬಾಳನ್ ಕಣ್ಣೀರಲ್ಲಿ ಮುಳುಗಿಸಿದ್ರು, ನೀನು ನನ್ನ ಮಗಳ ಕಣ್ಣೀರು ಹಾಕಬಾರ್ದು ಅಂತ ಹೇಳ್ತಾ ಇದ್ಯಾ? ಈ ನೀನು ಒಳ್ಳೆ ತರದಿಂದ ನನ್ನಲ್ಲಿದ್ದು ದುರ್ಗುಣ ದುರಾಸನೆಲ್ಲ ಕೊಂದ್ ಹಾಕ್ಬಿಟ್ಟೆ ತಾಯಿ. ತಾಯಿ ನೀನು ನಿಜವಾಗ್ಲೂ ದೇವತೆ. ನೀನು ಕಲ್ಕೊಂಡು ನಿನ್ನ ತಾಯಿನ ಹಿಂದೆ ಕೊಡೋ ಶಕ್ತಿ ನನಗಿಲ್ಲ, ಆದ್ರೆ ನೀನು ಕಲ್ಕೊಂಡು ನಿಮ್ಮದೇನು ಹಿಂದೆ ಕೊಡೋ ಪ್ರಯತ್ನ ಪಡ್ತೀನಮ್ಮ. ಬಾ ಅಮ್ಮ ಆಸೆ ಮನೆಗೆ ಬಾ. ಲಕ್ಷ್ಮಿ, ಸಮಯ ಸಂದರ್ಭಕ್ಕೆ ಸಿಕ್ಕಿ ನನ್ನಿಂದ ಭಾರಿ ತಪ್ಪು ಮಾಡಬಹುದು. ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿ ಹಸೆ ಮನೆಗೆ ಬಾ. ಲಕ್ಷ್ಮಿ ಬಾ. ಬಾಪಾ